ಅಪೂರ್ವವಾದಂಥ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪುತಿ ನರಸಿಂಹಾಚಾರ್ಯವರ ಮಗ ನನ್ನ ಪತಿ ಜೊತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ನಮಗೆ ಅವ್ರ ಮನೆಯವರ ಪರಿಚಯ ತುಂಬ ಚೆನ್ನಾಗಿತ್ತು. ಪುತಿ ನರಸಿಂಹಾಚಾರ್ಯವರ ಕಾಲವಾದ ಮೇಲೆ ಅವರ ಹೆಂಡತಿಗೆ ಕೊನೆಯ ದಿನಗಳಲ್ಲಿ ಮನಸ್ಸಿಗೆ ತುಂಬ ಸಮಾಧಾನ ಕೊಟ್ಟಿದ್ದು ಮಾಯಾಮೃಗ ಅಂತ ಅವರು ತಿರುನಾರಾಯಣ ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ಆ ಮಾಯಾಮೃಗದಲ್ಲೂ ಕೂಡ ಬೇರೆಯವರು ತಪ್ಪು ತಿಳ್ಕೋಬಾರ್ದು, ಅವರಿಗೆ ನಮ್ಮ ಟ್ರ್ಯಾಕ್ ಶಾಸ್ತ್ರಿಗಳ ಟ್ರ್ಯಾಕು ನಾನು ಇದ್ರೆ ಮಾತ್ರ ಅದು ಮಾಯಾಮೃಗ ಅಂತ. ಅದಿಲ್ಲದೆ ಇದ್ರೆ ಅವರು ಇಲ್ಲ ಇದು ಯಾವುದೋ ಬೇರೆ ಸೀರಿಯಲ್ ಹಾಕಿದ್ದೀರಾ, ಲಕ್ಷ್ಮೀ ಬರಲೇ ಇಲ್ಲ, ಶಾಸ್ತ್ರಿಗಳು ಬರಲೇ ಇಲ್ಲ ಅಂತ ಕೇಳ್ತಾ ಇದ್ರು ಅಂತ. ಅಷ್ಟರ ಮಟ್ಟಿಗೆ ಅವರಿಗೆ ಅದು ಒಂದು ತೃಪ್ತಿಯನ್ನು ತಂದುಕೊಟ್ಟಿತ್ತು. ನನಗೆ ಕೇಳಿಬಿಟ್ಟು ನಿಜವಾಗ್ಲೂ ನಾವು ಮಾಡಿದ್ದು ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇತ್ತು. ಇನ್ನೊಂದು ಬಹಳ ಅಪೂರ್ವವಾದಂಥ ಅನುಭವ ಅಂದರೆ, ನಾನು ಅಮೇರಿಕಾಗೆ ಹೋಗಿದ್ದಾಗ ನಾನು ಅಲ್ಲಿ ಹೋದಾಗ ಈ ರೀತಿಯ ಹಳೆ ಕಾಲದ ಗೃಹಿಣಿ ಥರ ಇರೋದಿಲ್ಲ, ನಾನು ಪ್ಯಾಂಟ್ ಹಾಕ್ಕೊಂಡು ಇದು ಹಾಕ್ಕೊಂಡು ಹೋಗಿದ್ದೆ ಯಾವುದೋ ಒಂದು, ಅದು ಒಂದು ಮೆಕ್ಸಿಕನ್ ರೆಸ್ಟೋರೆಂಟ್ಗೆ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಒಬ್ಬಳು ಅಮೇರಿಕಾದಲ್ಲಿ ಸೆಟ್ಲ್ ಆಗಿರುವಂಥ ಒಬ್ಬ ಯಂಗ್ ವುಮನ್ ನೋಡಿಬಿಟ್ಟು ನನ್ನನ್ನು ಆ ವೇಷದಲ್ಲಿ ಕೂಡ ನೀವು ಮಾಯಾಮೃಗದಲ್ಲಿ ಮಾಡ್ತಾ ಇದ್ರಿ ಅಲ್ವಾ, ನಮ್ಮಲ್ಲಿ ಯಾವಾಗಲೂ ನಮ್ಮಮ್ಮ ನೋಡ್ತಾ ಇದ್ರು ಅಂತ ಅಲ್ಲಿ ಗುರುತು ಹಿಡಿದು. ಆ ನಂತರದ ದಿನಗಳಲ್ಲಿ ನಾನು ಅಮೇರಿಕಾಗೆ ಹೋದಾಗೆಲ್ಲ ಮಾಯಾಮೃಗದ ನೆನಪುಗಳನ್ನು ತುಂಬ ಹಂಚಿಕೊಳ್ಳೋರು. ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಯಾಮೃಗ ಸಿ ಡಿ ಇಟ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ನನ್ನ ಸ್ನೇಹಿತರು, ನಾವು ಒಂದು ದಿನಕ್ಕೆ ಕೂತ್ಕೊಂಡು 8-8 ಎಪಿಸೋಡ್ ನೋಡ್ಬಿಡ್ತೀವಿ ಸಾಕು ಅಂತಲೇ ಅನಿಸೋದಿಲ್ಲ ಅಂತ. ಇವತ್ತಿಗೂ ಕೂಡ ಹೊರಗಡೆ ದೇಶದಲ್ಲಿ ನೆಲೆಸಿರೋರಿಗೆ ಮಾಯಾಮೃಗ ಅಂದರೆ ಅದೊಂದು ತವರಿನ ನೆನಪು ಅನ್ನುವಷ್ಟು ಮಟ್ಟಿಗೆ ಅದು ಅವರ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ. ಅದಕ್ಕಾಗೆ ಈಗ ಯೂಟ್ಯೂಬ್ನಲ್ಲಿ ಬಂದಾಗ ತುಂಬ ಸಂಭ್ರಮಿಸಿದ್ರು. ಇವತ್ತು ನಾನು ನಮ್ಮ ಬನಶಂಕರಿಯ ಬೀದಿಗಳಲ್ಲಿ ವಾಕ್ ಹೋಗ್ತಾ ಇದ್ರೆ ಎಷ್ಟೋ ಜನ ಸಿಕ್ಬಿಟ್ಟು ಆಗ ಮಾಯಾಮೃಗ ಬಂದಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನೋಡೋಕ್ಕಾಗ್ತಾ ಇರಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ಅಂತ. ಅಂದರೆ ಅದು ತನ್ನ ಹೊಸತನವನ್ನು ಅದು ಕಳ್ಕೊಂಡೇ ಇಲ್ಲ. ಅದರಿಂದ ಈ ಹೊಸ ಮಾಯಾಮೃಗ ಅದಕ್ಕಿಂತ ತುಂಬ ಹೊಸದಾಗೇನು ಇರೋದಿಲ್ಲ ಅಂತ ಅನ್ಕೋತೀನಿ ನಾನು. ನಾವೆಲ್ಲ ಹಾಗೆ ಇದ್ದೀವಿ ಅಂದರೆ ನಮ್ಮಲ್ಲಿ ಕೆಲವು ಪಾತ್ರಗಳು ಯಾವುದೋ ಒಂದು ಪುರಾತನ ಕಾಲದ ಪಳೆಯುಳಿಕೆಗಳೇನೋ ಅನ್ನೋ ಥರ ಇದ್ದೀವಿ ನಾವು. ಯಾಕೆಂದರೆ ಶಾಸ್ತ್ರಿಗಳ ಮನೆಯಲ್ಲಿ ಇವತ್ತಿಗೂ ಕೂಡ 25 ವರ್ಷದ ಹಿಂದೆ ಹೇಗಿತ್ತೋ ಅದೇ ರೀತಿಯ ಜೀವನ ನಡೀತಾ ಇದೆ. ಅವರು ಈ ಮಕ್ಕಳು ಬದಲಾಗಿರುವ ಸನ್ನಿವೇಶಕ್ಕೆ ಹೇಗೆ ಹೊಂದ್ಕೊಂಡಿದ್ದಾರೆ, ಅವ್ರ ಜೊತೆ ನಾವು ಹೇಗೆ ಹೊಂದ್ಕೋತೀವಿ ಅನ್ನೋದ್ರ ಬಗ್ಗೆ ನನಗೂ ಬಹಳ ಕುತೂಹಲ ಇದೆ. ಖಂಡಿತ ಇದು ಮಾಯಾಮೃಗಕ್ಕಾಗಿ ಕಾದಿರೋರೆಲ್ಲರನ್ನೂ ಕೂಡ ತೃಪ್ತಿ ಪಡಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಒಂದು ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಮಾಯಾಮೃಗದ ಬಗ್ಗೆ, ಆ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಗೆ ನಾವು ಇರೋದಕ್ಕೆ ಸಾಧ್ಯ ಅಂತ ಒಂದೊಂದ್ಸಲಿ ಆತಂಕ ಆಗುತ್ತೆ. ಅದಕ್ಕಾಗಿ ನಾವೆಲ್ಲ ತುಂಬ ಕಷ್ಟಪಟ್ಟು ಅದನ್ನ ಮುಂದುವರಿಸ್ತೀವಿ, ಹಾಗೆ ಅದನ್ನ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ನನಗೆ ಮತ್ತೊಮ್ಮೆ ಈ ಅವಕಾಶ ಬಂದಿದ್ದರ ಬಗ್ಗೆ ಬಹಳ ಸಂತೋಷ ಆಗಿದೆ ಅಂತ ಹೇಳಿ ನನ್ನ ಮನಸ್ಸು.